ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ತಾವೆಲ್ಲರೂ ನಿರಂತರವಾಗಿ ಬಸವ ಟಿವಿಯನ್ನು ವೀಕ್ಷಣೆ ಮಾಡಿದರೆ ನಮ್ಮೆಲ್ಲರಿಗೂ ಈ ಪರಮಾತ್ಮನ ಈ ಗೌಪ್ಯವಾದ ನಿಲುವಿನ ಬಗ್ಗೆ ಆ ಪರಮಾತ್ಮನ ಬಗ್ಗೆ ನಮಗೊಂದಷ್ಟು ನಿಧಾನವಾಗಿ ಜಾಗೃತಿ ಮೂಡುತ್ತೆ. ನಾವು ದೇವರ ಬಗ್ಗೆ ಈವರೆಗೆ ತಿಳ್ಕೊಂಡಿದ್ದಂತಹ ಅದೆಷ್ಟೋ ವಿಚಾರಗಳಲ್ಲಿ ಯಾವುದು ಸತ್ಯ ಯಾವುದು ನಿಜ ಅನ್ನುವಂತಹ ಒಂದು ತಿಳುವಳಿಕೆ ನಮ್ಮಲ್ಲಿ ಮೂಡ್ತಾ ಬರುತ್ತೆ. ಇಲ್ಲಿ ನಾವು ಪ್ರತಿದಿನ ನೋಡ್ತಾ ಇರತಕ್ಕಂಥ ಸಾಮಾನ್ಯ ಜನ ಏನು ದೇವಸ್ಥಾನ ಕಟ್ಕೊಂಡು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀವಿ, ದೇವರ ಫೋಟೋ ಇಟ್ಕೊಂಡು ಏನು ನಾವು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀವಿ, ಆ ದೇವರು ಹೇಗಿದ್ದಾರೆ ಅಂತ ಕೇಳಿಬಿಟ್ರೆ ನಾವು ಹೇಳಿಬಿಡ್ತೀವಿ, ಲಕ್ಷ್ಮಿ ಹೇಗಿದ್ದಾಳೆ ಹೇಗಿದ್ದಾಳೆ, ಸರಸ್ವತಿ ಹೇಗಿದ್ದಾಳೆ ಹೇಗಿದ್ದಾಳೆ, ವಿಷ್ಣು ಹೇಗಿದ್ದಾನೆ ಹೇಗಿದ್ದಾನೆ, ಬ್ರಹ್ಮ ಹೇಗಿದ್ದಾನೆ ಹೀಗಿದ್ದಾನೆ ಹೇಳಿಬಿಡ್ತೀವಿ. ಆದರೆ ನಿರಾಕಾರ ದೇವರು ಹೇಗಿದ್ದಾನೆ ಅಂತ ಹೇಳಿದ್ರೆ ಯಾಕೆ ಅವ್ರಿಗೆ ಆನ್ಸರ್ ಕೊಡೋದು, ಒಂದು ಸವಾಲೇ ಆಗ್ಬಿಡುತ್ತೆ. ಸರಿಯಪ್ಪ, ನಮ್ಮ ದೇವರು ಸರಿ ಇಲ್ಲ ಒಪ್ಕೊಳ್ಳೋಣ, ನಿಮ್ಮ ದೇವರೇ ಸರಿ ಅಂತ ಒಪ್ಕೊಳ್ಳೋಣ, ನಮ್ಮ ದೇವ್ರು ಹೀಗಿದ್ದಾನೆ ಅಂದ್ಬಿಟ್ಟು ಚಿತ್ರ ಬರ್ತು ತೋರಿಸ್ಬಿಡ್ತೀನಿ. ನಮ್ಮ ಬ್ರಹ್ಮನಿಗೆ ನಾಲ್ಕು ತಲೆ, ನಿಮ್ಮ ದೇವ್ರಿಗೆ ಎಷ್ಟು ತಲೆ, ನಮ್ಮ ದೇವರ ತೊಡೆ ಮೇಲೆ ಯಾವಾಗಲೂ ಒಂದು ಹೆಣ್ಣು ಕೂತಿರ್ತಾಳೆ, ನಿಮ್ಮ ದೇವ್ರ ಮೇಲೆ ಕೂತಿರ್ತಾರಾ? ಇಲ್ಲ. ನಮ್ಮ ದೇವರಿಗೆ ಕಿರೀಟ ಇರ್ತದೆ, ಖಡ್ಗ ಇರ್ತದೆ, ಗದೆ ಇರ್ತದೆ, ಗುರಾಣಿ ಇರ್ತದೆ, ನಿಮ್ಮ ದೇವ್ರಿಗೆ ಏನಿರ್ತದೆ? ಈ ರೀತಿ ಚರ್ಚೆ ಬಂದಾಗ ಈ ನಿರಾಕಾರ ಪರಮಾತ್ಮನನ್ನು ನಾವು ಹೇಗೆ ಸಮರ್ಥನೆ ಮಾಡ್ಕೊಳ್ಳೋದು, ಹೇಗೆ ಉತ್ತರ ಕೊಡೋದು? ಈ ನಿರಾಕಾರ ಪರಮಾತ್ಮನನ್ನು ತೋರಿಸುವುದು ಬಹಳ ಕಷ್ಟವಾದ ಕೆಲಸ. ವಾದ ಬೇಕಾದರೆ ಮಾಡಬಹುದು, ಆದರೆ ನೀವು ವಾದ ಮಾಡ್ತೀರಲ್ಲ ಅದನ್ನು ನಿರೂಪಣೆ ಮಾಡಿರಿ ಅಂತಂದರೆ, ಪ್ರಯೋಗಶಾಲೆಯಲ್ಲಿ ನಾವು ನಿರೂಪಣೆ ಮಾಡುವ ರೀತಿಯಲ್ಲಿ ಈ ನಿರಾಕಾರ ಆ ಪರಮಾತ್ಮನನ್ನು ನಾವು ನಿರೂಪಣೆ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಈಗ ಜ್ಞಾನ ಅಂತ ಕರಿತೀವಿ, ಜ್ಞಾನ ಎಲ್ಲರಲ್ಲೂ ಇದೆ. ಆ ಜ್ಞಾನವನ್ನು ತೋರಿಸ್ರಿ ಅಂದರೆ ಹೇಗೆ ತೋರಿಸೋದು? ತೋರಿಸ್ಲಿಕ್ಕಾಗಲ್ಲ, ಜ್ಞಾನವನ್ನು ತೋರಿಸ್ಲಿಕ್ಕಾಗಲ್ಲ. ಆ ಜ್ಞಾನದ ಮತ್ತೊಂದು ರೂಪ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ತೋರಿಸ್ಬೋದು. ನೋಡಪ್ಪ, ಆ ಜ್ಞಾನ ಅಂತಕ್ಕಂಥದ್ದು ನಿರಾಕಾರ, ಈ ಪುಸ್ತಕ ಆ ನಿರಾಕಾರದ ಸಾಕಾರ ರೂಪ ಅಂತ ಹೇಳಬಹುದು. ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿ, ರುಚಿ ಹೇಗಿರುತ್ತಪ್ಪ ತೋರಿಸು ಅಂತಂದರೆ ತೋರಿಸ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಆ ರುಚಿಯ ಮೂಲವಾಗಿರ್ತಕ್ಕಂಥ ಯಾವುದಾದ್ರೂ ಪದಾರ್ಥವನ್ನು ಅವ್ರಿಗೆ ತಿನ್ನಿಸ್ಬೇಕು. ಈಗ ಗೊತ್ತಾಯ್ತಾ ಇದು ತಿಂದಿಯಲ್ಲ, ಹುಳಿ ಉಪ್ಪು ಖಾರ, ಇದು ಗೊತ್ತಾಯ್ತಾ, ಹುಳಿ ಅಂದರೆ ಹೀಗಿರುತ್ತೆ, ಉಪ್ಪು ಅಂದರೆ ಹೀಗಿರುತ್ತೆ, ಖಾರ ಅಂದರೆ ಹೀಗಿರುತ್ತೆ, ಒಂದು ಸ್ವಲ್ಪ ಸಮರ್ಥನೆ ಮಾಡಿಕೊಳ್ಬಹುದು. ಸಮಯ ಎಷ್ಟಾಯಿತು? ಸಮಯ ಅಂತ ಕರಿತೀವಿ. ಸಮಯ ಅಂತಕ್ಕಂಥದ್ದು ನಿರಾಕಾರ. ಆ ಸಮಯದ ಸಾಕಾರ ರೂಪ ಗಡಿಯಾರ. ಇಲ್ಲಿ ಆ ಗಡಿಯಾರ ನಮಗೆ ಅಳತೆ ಮಾಡಿಕೊಡುತ್ತೆ ಸಮಯ ಅಂತಕ್ಕಂಥದ್ದನ್ನು. ಎಷ್ಟಪ್ಪ ಸಮಯ ಅಂದ ತಕ್ಷಣಕ್ಕೆ ನಾವೇನು ಮಾಡ್ತೀವಿ? ವಾಚನ ಹುಡುಕ್ತೀವಿ. ಅಂದರೆ ಏನು? ಸಮಯದ ನಿರಾಕಾರ, ಸಮಯದ ಸಾಕಾರ ರೂಪ ಗಡಿಯಾರ. ಹಾಗೆಯೇ ನೀರಿಗೆ ಬಣ್ಣ ಇಲ್ಲ, ನೀರು ಒಂದು ನಿರಾಕಾರ. ಆ ನೀರಿನ ಸಾಕಾರ ರೂಪ ಮಂಜುಗಡ್ಡೆ. ಆ ನೀರಿನ ನಿರಾಕಾರ, ನೀರಿನ ಒಂದು ಸಾಕಾರ ರೂಪ ಅಂತ ಹೇಳ್ಬೋದು ಮಂಜುಗಡ್ಡೆಯನ್ನು. ಹಾಗೆಯೇ ಈ ನಿರಾಕಾರ ಪರಮಾತ್ಮನ
ಈ ನಿರಾಕಾರ ಬ್ರಹ್ಮಾಂಡದ ಈ ನಿರಾಕಾರ ಚೈತನ್ಯದ ಸಾಕಾರ ರೂಪ ಇಷ್ಟಲಿಂಗ ನಿರಾಕಾರ ಪರಮಾತ್ಮನ ಸಾಕಾರ ರೂಪ ಇಷ್ಟಲಿಂಗ ಇಷ್ಟಲಿಂಗ ಅಂದ ತಕ್ಷಣಕ್ಕೆ ಅದು ಪ್ರತಿಮೆ ಅಲ್ಲ ಅದಕ್ಕೆ ಆಕಾರ ಇಲ್ಲ ಅದು ಒಂದು ಬ್ರಹ್ಮಾಂಡದ ಆಕಾರದಲ್ಲಿ ತಕ್ಕಂತದ್ದು ನಾವು ಲಿಂಗ ಅಂತ ಕರೀತೀವಿ ಹೀಗೆ ನಾವು ನಿರಾಕಾರವನ್ನು ಅತ್ಯಂತ ಸಮರ್ಥಕವಾಗಿ ಸಮರ್ಥನೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದನ್ನು ಇಂದ್ರಿಯಗಳ ಮುಖಾಂತರ ಅರಿಬೇಕಾಗುತ್ತೆ ಅರಿವಿನ ಮುಖಾಂತರ ಅರಿಬೇಕಾಗುತ್ತೆ ಅದಕ್ಕೆ ನಮ್ಮ ಶರಣರು ಹಾಗೂ ನಮ್ಮ ಬಸವಣ್ಣನವರು ಈ ನಿರಾಕಾರ ಪರಮಾತ್ಮನನ್ನ ಈ ಜನಗಳಿಗೆ ಹೆಂಗಪ್ಪ ಅರ್ಥೈಸೋದು ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ವಚನಗಳನ್ನು ಸಹ ರಚನೆ ಮಾಡಿದ್ದಾರೆ ಹೆಂಗಿದೆ ದೇವರು ಹೇಗಿದ್ದಾನೆ ಪರಮಾತ್ಮ ಹೆಂಗ್ ಬಚ್ಚಿಟ್ಕೊಂಡಿದ್ದಾನೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತಂದ್ರೆ ಇದಾನಪ್ಪ ಇದಾನೆ ಗೌಪ್ಯವಾಗಿದ್ದಾನೆ ಹೆಂಗೆ ಗೌಪ್ಯವಾಗಿದ್ದಾನೆ ಆ ಗೌಪ್ಯವಾಗಿರೋದನ್ನು ನೀನು ನೋಡ್ಲಿಕ್ಕೆ ರೆಡಿ ಇದ್ದರೆ ಒಂದಷ್ಟು ಉದಾಹರಣೆ ಕೊಡ್ತೀವಿ ಹಂಗಿದ್ದಾನೆ ಸರಿ ಹೇಳಿ ಬಸವಣ್ಣವರು ಹೇಳ್ತಾರೆ ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯ ಮಿಂಚಿನಂತೆ ಬಯಲ ಮರೆಯೊಳಗಡಗಿದ ಮರೀಚನಂತೆ ಕಂಗಳ ಮರೆಯಲ್ಲಡಗಿದ ಬೆಳಕಿನಂತೆ ನಿಮ್ಮ ನಿಲುವು ನಿಮ್ಮ ನಿಲುವು ಇದನ್ನ ಅನೇಕ ಶರಣರುಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿದರೆ ಈ ವಚನವನ್ನು ಅಲ್ಲಮ ಪ್ರಭುಗಳು ಅವರ ವಚನದಲ್ಲಿ ಹೇಳಿದರೆ ನೆಲದ ಮರೆಯ ನಿಧಾನದಂತೆ ನೆಲದ ಒಳಗಡೆ ನಿಧಿ ನಿಕ್ಷೇಪಗಳು ಅದಿರು ಪದಾರ್ಥಗಳು ಎಲ್ಲವೂ ಅಡಗಿದೆ ಭೂಮಿ ಒಳಗಡೆ ಅಡಗಿದೆ ಪೆಟ್ರೋಲ್ ಇಲ್ವಾ ಡೀಸೆಲ್ ಇಲ್ವಾ ಕಬ್ಬಿಣ ಇಲ್ವಾ ಚಿನ್ನ ಇಲ್ವಾ ಬೆಳ್ಳಿ ಇಲ್ವಾ ಎಲ್ಲವೂ ಕೂಡ ಭೂಮಿ ಒಳಗಡೆ ಪರಮಾತ್ಮ ನೆಲದಲ್ಲಿ ಇಟ್ಟಿದ್ದಾನೆ ಅವು ನಮಗೆ ಕಾಣುತ್ತೇನು ಕಾಣೋದಿಲ್ಲ ಕಾಣೋದಿಲ್ಲ ಅಂದ ತಕ್ಷಣಕ್ಕೆ ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಇವಾಗ ಹಾಲು ಹಾಲಿನಲ್ಲಿ ಮೊಸರು ಇದೆ ಬೆಣ್ಣೆ ಇದೆ ಮಜ್ಜಿಗೆ ಇದೆ ತುಪ್ಪ ಇದೆ ಹಾಲು ನೋಡಿದ ತಕ್ಷಣಕ್ಕೆ ಅದೇನು ಇಲ್ಲ ಅಂತ ಹೇಳಲಿಕ್ಕಾಗುತ್ತಾ ಇದೆ ಎಲ್ಲವೂ ಅದರೊಳಗಡೆ ಇದೆ ಆದರೆ ಅದನ್ನು ನೋಡಬೇಕಂತೆ ಒಂದಷ್ಟು ಸಂಸ್ಕಾರಗಳು ಬೇಕು ಸಂಸ್ಕಾರ ಆಗಬೇಕು ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗುತ್ತೆ ಅವಾಗೆಲ್ಲವೂ ಕೂಡ ಸಿಗುತ್ತೆ ಈ ರೀತಿ ನೆಲದ ಒಳಗಡೆ ಅಡಗಿರುವಂತಹ ನಿಧಿಯಂತೆ ಮುಗಿಲ ಮರೆಯಲ್ಲಿ ಅಡಗಿರುವಂತಹ ಮಿಂಚಿನಂತೆ ಮುಗಿಲಲ್ಲಿ ಮಿಂಚು ಇದೆ ಅದು ಯಾವಾಗ ಪ್ರಕಟಣೆ ಆಗಬೇಕೋ ಆವಾಗ ಪ್ರಕಟಣೆ ಆಗುತ್ತೆ ಅದು ಒಂದಕ್ಕೆ ಒಂದು ಮೋಡ ಘರ್ಷಣೆ ಆದಾಗ ಅದರಲ್ಲೇ ಅಡಗಿರುವಂತಹ ಆ ಮಿಂಚು ಪ್ರಕಟಣೆ ಆಗುತ್ತೆ ಬಯಲ ಮರೆಯಲ್ಲಡಗಿದ ಮರೀಚನಂತೆ ಈ ಬಯಲಲ್ಲಿ ಒಂದು ಬೆಳಕಿನ ಶಕ್ತಿ ಇದೆ ಬಣ್ಣಗಳಿದ್ದಾವೆ ಬೆಳಕಿನ ಶಕ್ತಿಯೂ ಇದೆ ಬಣ್ಣಗಳೂ ಇದ್ದಾವೆ ಅದರ ಜೊತೆಯಲ್ಲಿ ಜಲಪದರವೂ ಇದೆ ಆದರೆ ನಮಗೆ ಅದು ಕಾಣಿಸುತ್ತೇನು ಕಾಣಿಸೋದಿಲ್ಲ ಈ ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಅದು ಗೋಚರ ಆಗೋದಿಲ್ಲ ಕಂಗಳ ಮರೆಯೊಳಗಡಗಿದ ಬೆಳಕಿನಂತೆ ಈ ಕಣ್ಣಿನಲ್ಲೂ ಸಹ ಕಾಂತಿ ಇದೆ ಆ ಕಣ್ಣಿನಲ್ಲೂ ಸಹ ಚೈತನ್ಯವೆಂಬ ಶಕ್ತಿ ಇದೆ ಅದು ಬೆಳಕು ಅಂತ ನಮ್ಮ ಶರಣರು ಹೇಳ್ತಾರೆ ಇವೆಲ್ಲವೂ ಇದೆ ಆದರೆ ನಮ್ಮ ಸಾಮಾನ್ಯ ದೃಷ್ಟಿಗೆ ನಮ್ಮ ಸಾಮಾನ್ಯ ನಿರೀಕ್ಷೆಗೆ ನಿಲುಕುವುದಿಲ್ಲ ಹಾಗೆ ಪರಮಾತ್ಮನೂ ಸಹ ಇದ್ದಾನೆ ಇಲ್ಲದಂತೆ ಇದ್ದಾನೆ ಎನ್ನುವಂತಹ ಉದಾಹರಣೆಯನ್ನು ಅವರ ಒಂದು ವಚನದ ಮೂಲಕ ಅಲ್ಲಮ ಪ್ರಭುಗಳು ಕೊಡ್ತಾರೆ ಅದೇ ರೀತಿ ಬಸವಣ್ಣನವರು ಹೇಳ್ತಾರೆ
ಉದಕದೊಳಗೆ ಬಚ್ಚಿಟ್ಟ ಕಿಚ್ಚಿನಂತಿತ್ತು. ಸಸಿಯೊಳಗಣ ರಸದ ರುಚಿಯಂತಿತ್ತು. ನೆನೆಯೊಳಗಣ ಪರಿಮಳದಂತಿತ್ತು. ಕೂಡಲ ಸಂಗಮದೇವ, ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿತ್ತು. ಈ ವಚನದಲ್ಲಿ ಆ ಪರಮಾತ್ಮ ಇರುವಿಕೆಯನ್ನು ಯಾವ ರೀತಿ ಉದಾಹರಣೆಯನ್ನು ಕೊಟ್ಟು ಒಂದು ಹೋಲಿಕೆಯನ್ನು ಕೊಟ್ಟು ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ ಅಂದರೆ, ಉದಕದೊಳಗೆ ಬಚ್ಚಿಟ್ಟ ಬೈಕೆಯ ಕಿಚ್ಚಿನಂತಿತ್ತು. ಇದು ಪ್ಯೂರ್ ಸೈನ್ಸು, ಇದು ವಿಜ್ಞಾನ. ಇದು ವಿಜ್ಞಾನದಲ್ಲಿ ಹೇಳ್ತಾ ಇದ್ದಾರೆ. ವಿಜ್ಞಾನವನ್ನು ಒಳಗಡೆ ಹಿಂಬಿಟ್ಟುಕೊಂಡು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ನೀರಿನಲ್ಲಿ ಬೆಂಕಿ ಇದೆ, ಆದರೆ ನಮಗೆ ಕಾಣಿಸುತ್ತೇನು? ಕಾಣಿಸೋದಿಲ್ಲ. ಅದಕ್ಕೆ ನಾವು ಫಾರ್ಮುಲಾ, ಸೈನ್ಸ್ ಫಾರ್ಮುಲಾ ಹೇಳ್ತೀವಿ, H2O ಅಂತ ಹೇಳ್ತೀವಿ. ಎರಡು ಹೈಡ್ರೋಜನ್, H2O, ಒಂದು ಆಕ್ಸಿಜನ್, ಇವು ಸೇರಿಕೊಂಡ್ರೆ ನೀರು ಆಗುತ್ತೆ. ಅಲ್ಲಿಗೆ ಹೈಡ್ರೋಜನ್ ಇದೆ ಅಂತಕ್ಕಂಥದ್ದನ್ನು ಬಸವಣ್ಣನವರು ಆವತ್ತೇ ಹೇಳಿದ್ದಾರೆ. ಅವತ್ತು ಸೈನ್ಸು ಏನಾರ ಮುಂದುವರೆದಿದ್ದರೆ ಅವರು H2O ಅಂತ ಕೊಟ್ಬಿಡ್ತಾಯಿದ್ರು. ಎರಡು ಜಲಜನಕ, ಒಂದು ಆಮ್ಲಜನಕ ಇದೆ ಅಂತ ಹೇಳ್ಬಿಟ್ಟು ಅವತ್ತೇನೇ ಹೇಳಿಬಿಡ್ತಾಯಿದ್ರು. ಬಸವಣ್ಣನವರ ವಚನಗಳಲ್ಲಿ, ಅಲ್ಲಮ ಪ್ರಭುಗಳ ವಚನದಲ್ಲಿ, ಚನ್ನಬಸವಣ್ಣನವರ ವಚನದಲ್ಲಿ ನಾವು ವಿಪರೀತವಾದಂತಹ ವಿಜ್ಞಾನವನ್ನು, ನಾವು ಖಗೋಳಶಾಸ್ತ್ರವನ್ನು, ಭೌತಶಾಸ್ತ್ರವನ್ನು, ರಸಾಯನಶಾಸ್ತ್ರವನ್ನು, ಜೀವಶಾಸ್ತ್ರವನ್ನು ಎಲ್ಲವನ್ನೂ ಸಹ ನೋಡ್ತೀವಿ. ನೀರಿನೊಳಗಡೆ ಬೆಂಕಿ ಇದೆ, ನಾವು ಅದನ್ನು ಇತ್ತೀಚೆಗೆ ಕಂಡುಕೊಂಡಿದ್ದೀವಿ. ಹೈಡ್ರೋಜನ್ ಬೆಂಕಿಯ ಒಂದು ಅಂಶ ಇದೆ. ಉದಕದೊಳಗಡೆ, ನೀರೊಳಗಡೆ ಬೆಂಕಿ ಇದೆ, ನಮಗೆ ಕಾಣಿಸ್ತಾ ಇಲ್ಲ. ಸಸಿಯೊಳಗಣ ರಸದ ರುಚಿಯಂತಿತ್ತು. ಒಂದು ಸಸಿ ಬೆಳೀತಾ ಇದೆ, ಬೆಳೀತಾ 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 ಒಂದು ಫಲ ಕೊಡುವಂಥ ವ್ಯವಸ್ಥೆಗೆ ಬರುತ್ತೆ. ಅಲ್ಲಿ ಫಲವನ್ನು ಕೊಡುತ್ತೆ, ತನ್ನಲ್ಲಿರುವಂತಹ ಆ ರುಚಿಯನ್ನು ಆ ಫಲದಲ್ಲಿ ತುಂಬಿ ನಮಗೆ ಕೊಡುತ್ತೆ. ಆದರೆ ಎಲ್ಲಿತ್ತು ಆ ರುಚಿ, ಆ ರಸ ಎಲ್ಲಿತ್ತು? ನಾವು ನೋಡ್ಲಿಕ್ಕೆ ಸಾಧ್ಯನಾ? ಅಥವಾ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇತ್ತ? ನಮಗೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಪರಮಾತ್ಮನ ನಿಲುವಿದೆ. ನೆನೆಯೊಳಗಣ ಪರಿಮಳದಂತೆ ಹೂವು, ಆ ಹೂವಿನ ಒಳಗಡೆ ಇರ್ತಕ್ಕಂಥ ಪರಿಮಳ. ಕೂಡಲ ಸಂಗಮದೇವ, ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿತ್ತು. ನಿಮ್ಮ ನಿಲುವು ಹೇಗಿದೆ ಅಂತಂದರೆ, ಒಂದು ಕನ್ಯೆ ಪ್ರೀತಿ ಮಾಡ್ತಾಳೆ, ಆ ಪ್ರೀತಿ ಎಷ್ಟು ಪ್ರಮಾಣದಲ್ಲಿದೆ, ಹೇಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯನಾ? ನಾವು ತಂದೆಯನ್ನು ಪ್ರೀತಿಸ್ತೀವಿ, ತಾಯಿಯನ್ನು ಪ್ರೀತಿಸ್ತೀವಿ, ಅಕ್ಕನನ್ನು ಪ್ರೀತಿಸ್ತೀವಿ, ತಮ್ಮನನ್ನು ಪ್ರೀತಿಸ್ತೀವಿ. ಆ ಪ್ರೀತಿ ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅದರ ಪ್ರಮಾಣವನ್ನು ಹೇಳಲಿಕ್ಕೆ ಸಾಧ್ಯನಾ? ಹಾಗೆ ಆ ಪರಮಾತ್ಮನ ನಿಲುವು ಒಂದು ಗೌಪ್ಯವಾಗಿ ಇರುತ್ತೆ. ಅದನ್ನು ನೋಡುವಂತಹ ಪರಿಜ್ಞಾನ ಮತ್ತು ಜ್ಞಾನ, ಒಲವು ನಮ್ಮಲ್ಲಿರಬೇಕು. ಅದೇ ರೀತಿ ಇನ್ನೊಂದು ವಚನದಲ್ಲಿ, ಫಲದೊಳಗಣ ಮಧುರ ಗೋಪ್ಯದಂತಿತ್ತು, ಚಂದ್ರಕಾಂತದ ಉದಕವ ತೆರನಂತಿತ್ತು, ಮಯೂರ ತತ್ತಿಯ ಚಿತ್ರದಂತಿತ್ತು, ಶಿಶು ಕಂಡ ಕನಸಿನ ಪರಿಯಂತಿತ್ತು. ಕೂಡಲ ಚನ್ನ ಸಂಗಯ್ಯ, ನಿಮ್ಮ ನಿಲುವು ಸದ್ಗುರು ಚಿತ್ತದ ಪದದಂತಿತ್ತು. ಇಲ್ಲಿ ಚನ್ನಬಸವಣ್ಣನವರು ಫಲದೊಳಗಡೆ ಗೌಪ್ಯವಾಗಿರ್ತಕ್ಕಂಥ ಆ ಮಧುರ, ಆ ಸಿಹಿ, ಆ ಮಧುರವಾದಂತಹ ಸಿಹಿಯಂತೆ ನೀನು ಇದ್ದೀಯ. ಚಂದ್ರಕಾಂತದ ಉದಕದ ತೆರೆದಂತಿತ್ತು ಅಂತಂದರೆ, ಚಂದ್ರನಿಂದ ಹೊರಬರುವಂತಹ ಆ ಬಿಳಿಯಾದ ಕಾಂತಿ, ಆ ಕಾಂತಿಯಲ್ಲಿ ನೀರಿನ ಒಂದು ಶೀತದ ಒಂದು ನೀರಿನ ಗುಣವಿರ್ತದೆ. ಆ ಶೀತದ ಆ ಗುಣದಿಂದ ಒಂದು ಬಿಳಿಯ ಒಂದು ಶಿಲೆ, ಒಂದು ಬಿಳಿಯ ಶಿಲಾ ಮುತ್ತುಗಳು ಪ್ರಕಟಣೆ ಆಗ್ತವೆ, ಉತ್ಪತ್ತಿ ಆಗ್ತವೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಚಂದ್ರಕಾಂತದ ಕಾಂತಿಯ ಆ ಬಿಳಿಯ ಆ ಅಲೆಗಳಲ್ಲಿ ನೀರಿನ ಅಂಶವಿದ್ದು ಅದು
ಶೀತದಿಂದ ಕೂಡಿದ್ದು ಅದರಿಂದ ಬರುವಂತಹ ಆ ಮುತ್ತುಗಳು ನಮಗೆ ಕಾಣಿಸೋದಿಲ್ಲ ಆದರೆ ಇದ್ದಾವೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ ಮಯೂರನ ತತ್ತಿಯ ಚಿತ್ರದಂತಿತ್ತು ಮಯೂರ ಅಂತಂದ್ರೆ ನಮ್ಮ ನವಿಲು ಆ ನವಿಲು ಅದರ ಮೊಟ್ಟೆ ಒಂದು ರೀತಿ ಇಷ್ಟಲಿಂಗವನ್ನು ಹೋಲುತ್ತದೆ ಹಾಗೆ ಇತ್ತು ನಿಮ್ಮ ನಿಲುವು ಶಿಶು ಕಂಡ ಕನಸಿನ ಪರಿಮಳದಂತಿತ್ತು ಆ ಶಿಶು ಕನಸು ಕಾಣುತ್ತೆ ಆದರೆ ಆ ಕನಸು ಕಾಣ್ತಾ ಇರ್ತದೆ ಆ ಮಗು ತನ್ನಷ್ಟಕ್ಕೆ ತಾನು ನಗ್ತಾ ಇರ್ತದೆ ತನ್ನಷ್ಟಕ್ಕೆ ತಾನು ಏನೋ ಆನಂದ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತದೆ ಅದು ಯಾವುದೋ ಲೋಕದಲ್ಲಿ ಸುಖ ಸಂತೋಷ ಸಮೃದ್ಧಿತನವನ್ನು ಅನುಭವಿಸ್ತಾ ಇರ್ತದೆ ಮಗು ಮಲಕ್ಕೊಂಡು ಹಾಗೆ ಇತ್ತು ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ನಿಲುವು ಸದ್ಗುರು ಚಿತ್ತದ ಪದದಂತಿತ್ತು ಆ ಸದ್ಗುರುವಿನ ಆ ಚಿತ್ತದಲ್ಲಿ ಮನಸ್ಸಿನಲ್ಲಿ ಮಾತಿನಲ್ಲಿ ಅಡಗಿರತಕ್ಕಂಥ ಆ ಶಬ್ದದ ಅರ್ಥಗಳು ಹೇಗಿರ್ತದೆ ಆ ಸತ್ ಪದಗಳು ಹೇಗಿರ್ತವೆ ಆ ಸತ್ಯದ ನುಡಿಗಳು ಹೇಗಿರ್ತವೆ ಹಾಗೆ ಪರಮಾತ್ಮನ ನಿಲುವು ಎಲ್ಲದರಲ್ಲೂ ಇದೆ ಎಲ್ಲವೂ ಕಡೆ ಇದೆ ಆದರೆ ಕಂಡರೂ ಕಾಣದಂತೆ ಇರುತ್ತೆ ಎನ್ನುವ ಸಮರ್ಥನೆಯನ್ನು ಈ ಒಂದು ವಚನಗಳ ಮುಖಾಂತರ ಕೊಡ್ತಾ ಇದ್ದಾರೆ ಹಾಗೆಯೇ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣರ ಸಂಬಂಧ ಮತ್ತು ಹಲ್ಲಮ ಪ್ರಭುಗಳು ಪೂರ್ವಕವಾದಂತಹ ಈ ನಿರಾಕಾರ ಪರಮಾತ್ಮನನ್ನು ಸಮರ್ಥಿಸಿಕೊಳ್ಳಲು ಪೂರ್ವಕವಾದಂತಹ ಮತ್ತೊಂದು ವಚನ ಶಿಲೆಯೊಳಗಡೆ ಅಗ್ನಿ ಇದೆ ಅದಕ್ಕೆ ಜ್ವಾಲಾಮುಖಿ ಅಂತಲೂ ಕರಿಬೋದು ಅಥವಾ ಶಿಲಾಪಾಕ ಅಂತಲೂ ನಾವು ಕರಿಬೋದು ಒಟ್ಟಾರೆ ಶಿಲೆಯೊಳಗಡೆ ಬೆಂಕಿ ಇದೆ ಅದು ನಮಗೆ ಕಾಣಿಸ್ಕೊಳ್ಳಲ್ಲ ಒಂದು ಕಲ್ಲು ಮತ್ತೊಂದು ಕಲ್ಲು ತಾಕಿದಾಗ ಘರ್ಷಣೆ ಉಂಟಾದಾಗ ಅಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಅಲ್ಲಿ ತನ್ನ ಪ್ರಕಟಣೆಯನ್ನು ತೋರಿಸ್ಕೊಳ್ಳುತ್ತೆ ಉದಕದೊಳಗಣ ಪ್ರತಿಬಿಂಬದಂತೆ ಒಂದು ತಿಳಿಯಾದಂಥ ಕೊಳ ನೀರಿನ ಕೊಳ ಅಲ್ಲಿ ನಾವು ನೀರು ಕುಡಿಯೋಕ್ಕೆ ಅಂತ ಹೋದರೆ ಆ ಬಿಂಬ ನಮ್ಮ ಬಿಂಬ ಅದರೊಳಗಡೆ ಕಾಣಿಸ್ಕೊಳ್ಳುತ್ತೆ ಆ ರೀತಿ ಪರಮಾತ್ಮನು ಇದ್ದರೂ ಇಲ್ಲದಂತೆ ಇದ್ದಾನೆ ಈಗ ಬಿಂಬ ಅದನ್ನು ನಂಬೋಕ್ಕಾಗಲ್ಲ ಆ ಬಿಂಬವನ್ನು ನಂಬೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲ ಅಂತ ಹೇಳೋಕ್ಕಾಗುತ್ತಾ ನಾವು ಇದ್ದೇವೆ ಆ ಬಿಂಬವೂ ಇದೆ ಬೀಜದೊಳಗಣ ವೃಕ್ಷದಂತೆ ಒಂದು ಸಣ್ಣ ಬೀಜ ಎಲ್ಲ ಬೀಜಗಳಿಗಿಂತ ತುಂಬ ಸಣ್ಣವಾಗಿರ್ತಕ್ಕಂಥ ಬೀಜ ಅಂತಂದರೆ ಆಲದ ಮರದ ಬೀಜ ಆಲದ ಮರದ ಬೀಜ ಎಷ್ಟು ಸಣ್ಣ ಇರ್ತದೋ ಅಷ್ಟೇ ದೊಡ್ಡ ಗಾತ್ರದ ವೃಕ್ಷ ಅಂತಂದರೆ ಆಲದ ಮರನೇ ಅಷ್ಟು ದೊಡ್ಡ ಗಾತ್ರದ ಆಲದ ಮರ ಆ ಸಣ್ಣ ಬೀಜದ ಒಳಗಡೆ ಅಡಗಿರ್ತದೆ ನಾವು ವೃಕ್ಷ ಆ ಬೀಜದಲ್ಲಿಲ್ಲ ಅಂತ ಹೇಳೋಕ್ಕಾಗುತ್ತಾ ಆಗೋದಿಲ್ಲ ಅದು ಪ್ರಕಟಣೆ ಆಗಬೇಕು ಅಂತ ಅಂದರೆ ಏನು ಮಾಡಬೇಕಾಗುತ್ತೆ ಅದು ನೆಲದಲ್ಲಿ ಹಾಕಿ ಮೊಳಕೆ ಬರೋ ಥರ ಮಾಡಬೇಕಾಗುತ್ತೆ ಒಟ್ಟಾರೆ ಅಷ್ಟು ದೊಡ್ಡ ಗಾತ್ರದ ಆಲದ ಮರದ ಮರವು ಆ ಸಣ್ಣ ಬೀಜದೊಳಗಡೆ ಹೇಗೆ ಗೌಪ್ಯವಾಗಿದೆ ಅಡಗಿದೆಯೋ ಹಾಗೆ ಇದ್ದಾನೆ ಪರಮಾತ್ಮ ಶಬ್ದದೊಳಗಣ ನಿಶಬ್ದದಂತೆ ಇದು ಅದ್ಭುತ ಶಬ್ದ ಆಗ್ತಾ ಐತೆ ಶಬ್ದದೊಳಗಡೆ ನಿಶಬ್ದನ ಹೆಂಗೆ ಹುಡ್ಕೋದು ಶಬ್ದದ ಒಳಗಡೆ ನಿಶಬ್ದನೂ ಇದೆ ಆ ಶಬ್ದದ ಒಳಗಡೆ ಇರ್ತಕ್ಕಂಥ ನಿಶಬ್ದವೇ ಪರಮಾತ್ಮ ನಾವು ಹುಡುಕಬೇಕು ಹೀಗೆ ಆ ಪರಮಾತ್ಮನ ಗೌಪ್ಯವಾದಂತಹ ಇರುವಿಕೆಯನ್ನು ಆ ಅಗೋಚರವಾದಂತಹ ಆ ಶಕ್ತಿಯನ್ನು ನಮ್ಮ ಇಂದ್ರಿಯಗಳಿಗೆ ನಿಲುಕದಂತಹ ಆ ಪರಬ್ರಹ್ಮ ಚೈತನ್ಯವನ್ನು ಈ ರೀತಿ ಉದಾಹರಣೆಗಳನ್ನು ಕೊಡ್ತಾ ನಮ್ಮ ಶರಣರು ಹೇಳ್ತಾ ಗುಹೇಶ್ವರ
ನಿಮ್ಮ ಶರಣ ಸಂಬಂಧ ಪರಮಾತ್ಮನು ವಿಶ್ವವ್ಯಾಪಿಯಾಗಿದ್ದಾನೆ ಈ ರೀತಿ ಒಂದು ಸಂಬಂಧವನ್ನು ನಾವು ಗಳಿಸಿಕೊಂಡಾಗ ಪರಮಾತ್ಮನಲ್ಲಿ ನಮಗೆ ಕೊನೆಗೆ ಗೋಚರವಾಗುವಂತದ್ದು ಪರಮಾತ್ಮನು ಎಲ್ಲೆಲ್ಲಿಯೂ ಸಹ ವ್ಯಾಪವಾಗಿದ್ದಾನೆ ಮತ್ತೆ ಇವನನ್ನು ನೋಡದಾದರೂ ಹೇಗೆ ಅವನನ್ನು ಅನುಭವಿಸದಾದರೂ ಹೇಗೆ ಅವನು ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿದ್ದಾನಾ ಅವನನ್ನು ಹೇಗೆ ನಾವು ನಿರೀಕ್ಷೆ ಮಾಡೋದು ಅಂತಂದ್ರೆ ಬಸವಣ್ಣರು ಒಂದು ವಚನದಲ್ಲಿ ಹೇಳ್ತಾರೆ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಇದನ್ನು ಅನುಭವಿಸಿದ್ದಾರೆ ನಮ್ಮ ಶರಣರು ಬಸವಣ್ಣನವರು ಅನುಭವಿಸಿದ್ದಾರೆ ಎಲ್ಲೆಲ್ಲಿಯೂ ಪರಮಾತ್ಮನಿರತಕ್ಕಂಥದ್ದು ಅವನ ಚೈತನ್ಯ ತುಂಬಿರತಕ್ಕಂಥದ್ದು ನೋಡಿ ಇದೊಳಗೆ ಹೇಳ್ತಾರೆ ಬಸವಣ್ಣರು ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ಈ ಜಗತ್ತು ಎಷ್ಟೆಷ್ಟು ವಿಸ್ತಾರ ಇದೆ ಎಷ್ಟೆಷ್ಟು ವಿಸ್ತಾರ ಇದೆ ಅಂತ ನಾವು ಹೇಳ್ಕೊಳ್ತೀವೋ ಅಷ್ಟು ವಿಸ್ತಾರಕ್ಕೂ ನೀನೇ ಇದ್ದೀಯಾ ಆ ವಿಸ್ತಾರದ ರೂಹು ಸಹ ನೀನೇ ಆಗಿದ್ದೀಯಾ ವಿಶ್ವತೋ ಚಕ್ಷು ನೀನೇ ದೇವ ಇದಕ್ಕೇನಾದರೂ ನಾನು ನಾಲ್ಕು ದಿಕ್ಕು ಎಂಟು ದಿಕ್ಕು ಅಂತ ಹೇಳಿ ಕೊನೆ ಹಾಕ್ತೀವಿ ಅಂತಂದರೆ ಸಾಧ್ಯ ಇಲ್ಲ ಅಲ್ಲಿವರೆಗೂ ಸಹ ನೀನೇ ಇದ್ದೀಯಾ ವಿಶ್ವತೋ ಮುಖ ನೀನೇ ದೇವ ಆ ಕಡೆ ಮುಖ ಮಾಡಿಟ್ಟಿದ್ದಾನೆ ದೇವರು ಈ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದಾನೆ ದೇವರು ಈ ದಿಕ್ಕಲ್ಲಿ ದೇವರಿದ್ದಾನೆ ಆ ದಿಕ್ಕಲ್ಲಿ ದೇವರಿದ್ದಾನೆ ಈ ಕಡೆ ಮಲ್ಕೊಳ್ಳಿ ಆ ಕಡೆ ಹೆದ್ದಳಿ ಈ ಕಡೆ ಬಾಗಿಲಿಟ್ಕೊಳ್ಳಿ ಈ ಕಡೆ ಬಾಗಿಲಿಟ್ಕೊಳ್ಳಿ ಆ ಬಾಗಿಲು ಸರಿ ಇಲ್ಲ ಈ ಬಾಗಿಲು ಸರಿ ಇಲ್ಲ ನೀವು ಪೂಜೆ ಕೂತ್ಕೊಳ್ಬೇಕಾದ್ರೆ ಈ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ ನಿಮ್ಮ ವಿಗ್ರಹಗಳನ್ನು ಈ ಕಡೆ ಮಾಡ್ಕೊಂಡು ಕೂತ್ಕೊಳ್ಳಿ ಇವೆಲ್ಲವೂ ಕೂಡ ಸುಳ್ಳು ಇಲ್ಲಿ ಹೇಳ್ತಾ ಇದ್ದಾರೆ ವಿಶ್ವತೋ ಮುಖ ನೀನೇ ದೇವ ಈಗ ದೀಪ ಯಾವ ಕಡೆ ನೋಡುತ್ತೆ ಅನ್ನುವಂಥ ಒಂದು ಒಳ್ಳೆ ಉದಾಹರಣೆ ಅದು ಈ ದೀಪ ಒಂದು ಕತ್ತಲಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟಿದ್ದೇವೆ ಏ ಆ ದೀಪ ಯಾವ ಕಡೆ ನೋಡ್ತದೆ ಅಂತ ಕೇಳಿದ್ರೆ ಏನು ಹೇಳೋದು ವಿಶ್ವತೋಮುಖ ಎಲ್ಲ ಕಡೆ ನೋಡ್ತಾ ಇದೆ ಒಂದು ನಿರ್ದಿಷ್ಟವಾದ ದಿಕ್ಕಿಗೆ ನೋಡ್ತಾ ಇಲ್ಲ ಆ ದೀಪ ಎಲ್ಲ ಕಡೆ ನೋಡ್ತಾ ಇದೆ ಅದನ್ನೇ ಇಲ್ಲಿ ಬಸವಣ್ಣವರು ವಿಶ್ವತೋಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಎಲ್ಲಿವರೆಗಿದೆಯಪ್ಪ ನಿನ್ನ ಪ್ರಭಾವ ವಿಶ್ವತೋ ಬಾಹು ಇಡೀ ಜಗತ್ತನ್ನೇ ಆವರಿಸ್ಕೊಂಡು ಬಿಟ್ಟಿದೆಯಾ ಈ ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡಿದೆಯಾ ವಿಶ್ವತೋ ಪಾದ ನೀನೇ ದೇವ ನಿನಗೆ ಕೊನೆ ಮೊದಲಿಲ್ಲ ನಿನಗೆ ಕೊನೆ ಮೊದಲೇ ಇಲ್ಲ ಕೂಡಲ ಸಂಗಮ ದೇವ ಈ ರೀತಿಯಾಗಿ ಪರಮಾತ್ಮನನ್ನು ಆ ಇಷ್ಟಲಿಂಗ ರೂಪಿಯಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ಶರಣರು ತಮ್ಮ ವಚನದಲ್ಲಿ ಪರಿಪರಿಯಾಗಿ ಸಮರ್ಥನೆ ಮಾಡ್ತಾ ಹೋಗ್ತಾ ಇದ್ದಾರೆ ಇಷ್ಟೆಲ್ಲವನ್ನೂ ತಿಳ್ಕೊಂಡು ಇಷ್ಟು ವಚನಗಳನ್ನು ನಾವು ಓದಿ ಹೀಗೆ ಹೋಗಿ ಹೀಗೆ ಬಿಟ್ಟುಬಿಟ್ರೆ ಏನು ಪ್ರಯೋಜನ ಆ ಓದಿದ್ದನ್ನು ತಿಳ್ಕೊಂಡಿದ್ದನ್ನು ಅಥವಾ ಕೇಳಿಸ್ಕೊಂಡಿದ್ದನ್ನು ಒಂದಷ್ಟು ಮನನ ಮಾಡಿಕೊಂಡು ಒಂದಷ್ಟು ನಮ್ಮ ಬುದ್ಧಿಗೆ ಕೆಲಸವನ್ನು ಕೊಟ್ಟು ಸ್ವಲ್ಪ ನಾವು ಯೋಚನೆಯನ್ನು ಮಾಡಿ ಆ ಮನಸ್ಸನ್ನು ಒಂದು ಕಡೆ ಕಟ್ಟಿಹಾಕಿ ನೋಡಿ ಬಸವಣ್ಣ ಏನು ಹೇಳ್ತಾ ಇದ್ದಾರೆ ಇದನ್ನು ಸ್ವಲ್ಪ ನೋಡು ಅಂತೇಳಿ ಮನಸ್ಸಿಗೆ ಹೇಳಬೇಕು ನಮ್ಮ ಬುದ್ಧಿಗೆ ಹೇಳಬೇಕು ಆ ಬುದ್ಧಿ ಮತ್ತು ಮನಸ್ಸನ್ನು ಎರಡನ್ನೂ ಒಂದು ಮಾಡಿ ಆ ವಿವೇಚನೆ ವಿವೇಕ ಅನ್ನೋದಕ್ಕೆ ಕೊಡಬೇಕು ಅವೆರಡು ಯೋಚನೆ ಮಾಡಲಿಕ್ಕೆ ಕೂತ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಆವಾಗ ಒಂದು ಸ್ಪಷ್ಟವಾದಂತಹ ಭಾವನಾತ್ಮಕವಾಗಿ ಆ ಭಾವನೆ ಅಂತಕ್ಕಂಥದ್ದು ನಮಗೆ ಪ್ರಕಟಣೆ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಯಾವುದು ಸರಿ ಯಾವುದು ತಪ್ಪು ಏನನ್ನು ನಾವು ನಂಬಬೇಕು ಏನನ್ನು ನಂಬಬಾರದು ಅಂದರೆ ಈವರೆಗೆ ನಾವು ಏನನ್ನು ನಂಬಿಕೊಂಡಿದ್ವಿ ಯಾವ ದೇವರುಗಳನ್ನು ನಂಬಿಕೊಂಡಿದ್ವಿ ನಮ್ಮ ಜೀವನ ವ್ಯರ್ಥ ಆಯಿತಾ ಇಲ್ವಾ ನಮ್ಮ ಭಕ್ತಿ ಸಾರ್ಥಕವಾಯಿತಾ ಇಲ್ವಾ ಎಂಬುದನ್ನು ನಾವೇ ಚಿಂತನೆ ಮಾಡೋಣ ಈ ಬಸವ ಟಿ ವಿಯಿಂದ ಹೇಳ್ತಾರೆ ಅಂತ ಹೇಳಿ ನಂಬಬೇಕು ಅಂತ ಏನಿಲ್ಲ ನೀವು ನಾವು ಒಂದಷ್ಟು ಯೋಚನೆ ಮಾಡೋಣ
ಚಿಂತನೆ ಮಾಡೋಣ. ನಮ್ಮ ಭಾವನೆಗಳನ್ನು ಚಿಂತನೆಗೆ ಒಳಪಡಿಸಿ ನಿರ್ಧಾರ ಮಾಡಲಿಕ್ಕೆ ಅವಕಾಶ ಕೊಡೋಣ. ನಂತರ ನಿಧಾನಕ್ಕೆ ತೀರ್ಮಾನ ತೆಗೆದುಕೊಳ್ಳೋಣ. ಅಲ್ಲಿವರೆಗೂ ನಿರಂತರವಾಗಿ ನಿತ್ಯ ಶ್ರೀ ಬಸವ ಟಿವಿಯನ್ನು ನೀವು ವೀಕ್ಷಣೆ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವ.